ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಪರಿಪೂರ್ಣವಾದಂಥ ಭದ್ರತೆಯನ್ನು ಕೊಡ್ತಾರೆ. ನಮ್ಮ ತಂದೆ ಸರ್ವಶಕ್ತನು. ನಾವು ಸದಾ ಒಂದು ನೆನಪಿನಲ್ಲಿಡಬೇಕು, ನಾವು ಯಾರನ್ನು ಅನಾಥರಲ್ಲ. ಹಾಗಾಗಿ ನಾವು ಅನಾಥರಂತೆ ವರ್ತನೆ ಏನಿದೆ ನಮ್ಮ ವರ್ತನೆ ಹಾಗೆ ಮಾಡೋದು ಬೇಡ, ಕಳವಳಗೊಳ್ಳೋದು ಬೇಡ, ಚಿಂತಿಸೋದು ಬೇಡ. ಯಾಕಂದರೆ ನೀವು ಕಳವಳಗೊಂಡರೆ ನೀವು ನಿಮ್ಮ ಪರಲೋಕದ ತಂದೆಯನ್ನು ಅವಮಾನಪಡಿಸಿದಂತೆ. ಒಂದು, ದೇವರು ಬಲಹೀನರಾಗಿರಬೇಕು, ಇಲ್ಲ ನಿಮಗೆ ದೇವರ ಬಗ್ಗೆ ಆಸಕ್ತಿ ಇಲ್ಲದೆ ಇರಬೇಕು. ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮ ಬಗ್ಗೆ ಕಾಳಜಿಯನ್ನು ಇಟ್ಟಿದ್ದಾರೆ. ಅದಕ್ಕೆ ಅವರನ್ನು ಸರ್ವಶಕ್ತನಾದಂಥ ತಂದೆ ಎಂಬುವುದಾಗಿ ನಾವು ಕರಿತೇವೆ. ನೀವು ನಿಜ ನಿಜವಾಗಿ ನಂಬುವುದಾದರೆ ನಿಮ್ಮ ಹೃದಯ ಕಳವಳಗೊಳ್ಳೋದಕ್ಕೆ ಕಾರಣ ಏನು? ನನಗೆ ಭಾಳ ಸ್ಪಷ್ಟವಾಗಿ ನೆನಪೇನಪ್ಪ ಅಂತಂದರೆ, ಮತ್ತಾಯ 10:31 ನಾವು ನೋಡುತ್ತೇವೆ. ಅಲ್ಲಿ ದೇವರು ಎಷ್ಟು ಸ್ಪಷ್ಟವಾಗಿ ಅದ್ಭುತವಾಗಿ ಬರೀತಾರಂದರೆ, ನೀವು ಬಹಳ ಗುಬ್ಬಿಗಳಂತೆ ಬಹು ಬೆಲೆಯುಳ್ಳವರಾಗಿದ್ದೀರಿ, ಆದ್ದರಿಂದ ಭಯಪಡಬೇಡ್ರಿ. ವಾ, ದೇವರು ಹೇಳ್ತಾರೆ ನೀವು ಗುಬ್ಬಿಗಳಂತೆ ಬಹಳ 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 ಬೆಲೆಯುಳ್ಳವರಾಗಿದ್ದೀರಿ, ಆದ ಕಾರಣ ನೀವು ಭಯಪಡಬೇಡಿ. ಯಾಕೆ ಭಯ ಪಡ್ತೀರಿ? ಯಾಕೆ ಭಯ ಪಡ್ತೀರಿ? ಯೇಸು ನಮ್ಮ ಜೀವನದಲ್ಲಿ ಒಡೆಯ, ಒಡೆಯ. ಈ ಲೋಕದಲ್ಲಿ ನಮಗೆ ದೇವರ ಚಿತ್ತದಂತೆ ನಡೆಯುವುದಲ್ಲದೆ ಇನ್ಯಾವ ಗುರಿಯೂ ಇಲ್ಲವಾದರೆ, ನಮ್ಮ ಬಾಳಲ್ಲಿ ನಮ್ಮ ಸುತ್ತಮುತ್ತಲು ಏನೇ ನಡೆದರೂ ಎಲ್ಲ ಕಾರ್ಯಗಳು ನಮ್ಮ ಹಿತಕ್ಕಾಗಿಯೇ ನಡೀತವೆ, ಎಲ್ಲ ಕಾರ್ಯಗಳು. ಅದಕ್ಕೆ ರೋಮ 8:28 ನಾವು ನೋಡ್ತೇವೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಾಗಿ ಸಂಭವಿಸುತ್ತವೆಂದು ನಾವು ಬಲ್ಲೆವು. ದೇವರು ಬಯಸುವುದೇನಪ್ಪ ಅಂತಂದರೆ, ನಾವು ಸಂಪೂರ್ಣವಾಗಿ ನಿಶ್ಚಿಂತೆಯಿಂದ ತಂದೆಯ ಪ್ರೀತಿ ಮತ್ತು ಪೋಷಣೆಗಳಲ್ಲಿ ಜೀವಿಸಬೇಕು. ದೇವರು ನಮ್ಮನ್ನು ಪರಿಪಾಲಿಸ್ತಾರೆ, ದೇವರು ನಮ್ಮನ್ನು ನಡೆಸ್ತಾರೆ, ದೇವರು ನಮ್ಮನ್ನು ಉನ್ನತಕ್ಕೆ ನಡೆಸ್ತಾರೆ ಅನ್ನುವಂಥದ್ದು ನಮ್ಮ ಮೊದಲ ಆದ್ಯತೆ ಆಗಬೇಕು. ಕೀರ್ತನೆಕಾರರು 139:1-6 ನಾವು ನೋಡ್ತೇವೆ. ಅದು, ಇನ್ನೂ ಪೂರ್ಣವಾಗದಿರುವಾಗ ನನ್ನ ಅಸ್ತಿತ್ವವನ್ನು ನಿನ್ನ ಕಣ್ಣುಗಳು ನೋಡಿದವು, ನನ್ನ ಅಂಗಳಗಳೆಲ್ಲ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು, ಅವುಗಳಲ್ಲಿ ಒಂದಾದರೂ ಇಲ್ಲದಿದ್ದಾಗ ಅವುಗಳು ರೂಪಿಸಲ್ಪಟ್ಟವು. ಮನುಷ್ಯರ ಕೋಪ ಕೂಡ ತನ್ನ ಘನಪಡಿಸುವಂತೆ ದೇವರು ಮಾಡಬಲ್ಲರು. ಮನುಷ್ಯನ ಕೋಪವನ್ನು ದೇವರು ಘನಪಡಿಸ್ತಾರೆ. ಕೀರ್ತನೆಗಳು 76:10 ನೀವು ನೋಡಿ, ನಿಶ್ಚಯವಾಗಿ ಮನುಷ್ಯನ ಕೋಪವು ನಿನ್ನನ್ನು ಕೊಂಡಾಡುವುದು, ಕೋಪ ಶೇಷವನ್ನು ನೀನು ಬಿಗಿ ಹಿಡಿದುಕೊಳ್ಳುವಿ. ಯೋಸೇಫನ ಜೀವಿತವನ್ನು ನಾವು ನೋಡುವುದಾದರೆ, ಯೋಸೇಫನ ಜೀವಿತದಲ್ಲಿ ಬಹಳ ಸ್ಪಷ್ಟವಾಗಿ ಮನುಷ್ಯನ ಕೋಪಕ್ಕೆ ಗುರಿಯಾಗುವಂಥದ್ದು ಅಲ್ಲೋ ದೇವರು ಆಶೀರ್ವದಿಸ್ತಾರೆ. ನೀವು ಆದಿಕಾಂಡ 37:50 ಓದಿದಾಗ, ಯೋಸೇಫನು ತನ್ನ ದೇವರಿಗೆ ನಂಬಿಕಸ್ಥನಾಗಿದ್ದ ಕಾರಣ ಅವನಿಗೆ ಬೇರೆ ಬೇರೆ ವ್ಯಕ್ತಿಗಳು ಮಾಡಿದಂಥ ಎಲ್ಲ ಕೇಡುಗಳು, ಎಲ್ಲ ನೋವುಗಳು, ಎಲ್ಲ ಹಿಂಸೆಗಳು, ಎಲ್ಲ ಕಣ್ಣೀರುಗಳು, ಅವೆಲ್ಲವೂ ದೇವರು ಅವನನ್ನು ಒಂದು ಹಂತದಲ್ಲಿ ಹೆಚ್ಚಿಸ್ತಾ ಹೋದರು, ಅವನ ಹಿತವನ್ನು ಸಾಧಿಸ್ತಾ ಅನ್ನುವುದಾಗಿ ನೋಡ್ತೇವೆ. ಅದಕ್ಕೆ ನಾವು ಈ ಲೋಕದಲ್ಲಿ ದೇವರ ಪ್ರೀತಿಯಲ್ಲಿದ್ದೇವೆ. ದೇವರು ನಮ್ಮ ತಂದೆಯಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರನಪ್ಪ, ಒಪ್ಪಿಸಿಕೊಡ್ತೇವಯ್ಯ. ಪಾ, ಈ ಲೋಕದಲ್ಲಿ ದೇವರೇ ಮನುಷ್ಯರ ಕೋಪಕ್ಕೆ ಗುರಿಯಾಗದಿರುವಂಥ ಒಂದು ವರವನ್ನು ಅನುಗ್ರಹಿಸೋ. ಪಾ, ಸಹಾಯ ಮಾಡಪ್ಪ. ರಾಜ ಸಹಾಯ ಮಾಡಪ್ಪ. ಎಲ್ಷಡಾಯ್ ಸಹಾಯ ಮಾಡು ಸ್ವಾಮಿ. ನಿಮ್ಮ ದಯೆ ಬೇಕಾಗಿದೆ ಸ್ವಾಮಿ. ಯಾರ್ಯಾರು ಈ ಪ್ರಾರ್ಥನೆಯನ್ನು ನೋಡ್ತಾ ಇದ್ದರೋ ಅವರೆಲ್ಲರೂ ನಿಮ್ಮ ಪ್ರೀತಿಯನ್ನು ಅನುಭವಿಸುವಂತಾಗಲಿ, ನಿಮ್ಮ ಮಮತೆಯನ್ನು ಅನುಭವಿಸೋದಾಗಲಿ, ನಿಮ್ಮ ಕರುಣೆ ಅವರ ಮೇಲೆ ಇಳಿದು ಬರಲಿ ದೇವರೇ. ಸಹಾಯ ಮಾಡು ಸ್ವಾಮಿ, ಸಹಾಯ ಮಾಡಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ಅಂತೇಳಿ ಹೇಳ್ತಾ, ನನ್ನನ್ನು ನಾನು ಒಪ್ಪಿಸಿಕೊಟ್ಟು, ನನ್ನನ್ನು ನಾನು ತರ ತೆಗೆಸಿ
ತಮ್ಮನ್ನೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಮುಂದೆ ಕಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್. ನಮಸ್ಕಾರ.